ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಸ್ವಸ್ಥ ಆಯುಷ್ ಗರ್ಭಿಣಿ ಸೀರೀಸ್ ಮುಂದುವರೆದಂತೆ ಈ ವಿಡಿಯೋದಲ್ಲಿ ನಾವು ಒಂದು ಇಡೀ ದಿನದ ಆಹಾರದ ಒಂದು ಮಾದರಿಯನ್ನು ತಿಳಿಸ್ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಅದಕ್ಕೂ ಮುಂಚೆ ನಾನೊಂದು ಪ್ರೆಗ್ನೆನ್ಸಿಯಲ್ಲಿ ಇವಾಗ ನಾರ್ಮಲ್ ವೆಯ್ಟ್ ಇರ್ತಾರೆ ನಾರ್ಮಲ್ ಬಿ ಎಮ್ ಐ ಇರೋ ಲೇಡೀಸ್ ಇರ್ತಾರೆ ಮತ್ತು ಅಂಡರ್ ನರಿಷ್ ಇರ್ತಾರೆ ಅಂದರೆ ಸ್ವಲ್ಪ ಬಿಲೋ ವೆಯ್ಟ್ ಬಿ ಎಮ್ ಐಗಿಂತ ಕಡಿಮೆ ಇರೋರು ಇರ್ತಾರೆ ನಾರ್ಮಲ್ಗಿಂತ ಮತ್ತು ಓವರ್ ವೆಯ್ಟ್ ಈ ಥರ ಮೂರು ಟೈಪ್ಸ್ ಆಫ್ ನಾನು ಗ್ರೂಪ್ ಮಾಡಿಕೊಂಡು ನಿಮಗೆ ಒಂದು ಐಡಿಯಾ ಕೊಡೋದಕ್ಕೆ ಟ್ರೈ ಮಾಡ್ತೀನಿ ಇವಾಗ ಒಂದು ನಾರ್ಮಲ್ ಬಿ ಎಮ್ ಐ ಏಯ್ಟೀನ್ ಪಾಯಿಂಟ್ ಫೈವಿಂದ ಟ್ವೆಂಟಿ ತ್ರೀ ಒಂದು ನಾರ್ಮಲ್ ವೆಯ್ಟ್ ಇರೋರು ಅರೌಂಡ್ ಒಂದು ಹತ್ತು ಕೆ ಜಿಯಷ್ಟು ಇಡೀ ತಿ ಒಂಬತ್ತು ತಿಂಗಳಲ್ಲಿ ಹತ್ತು ಕೆ ಜಿಯಷ್ಟು ವೆಯ್ಟ್ ಗೇನ್ ಆಗಬೇಕು ದಟ್ ಈಸ್ ಹೆಲ್ದಿ ವೆಯ್ಟ್ ಅದು ಒಂದು ಅವ್ರಿಗೆ ನೆಸೆಸರಿ ಇರುತ್ತೆ ಅಷ್ಟು ವೆಯ್ಟ್ ಆಗಲೇ ಬೇಕಾಗುತ್ತೆ ಅವರು ಅವರು ಒಂದು ದಿನ ದಿನದಲ್ಲಿ ಅರೌಂಡ್ ಒಂದು ಎರಡು ಸಾವಿರದ ಇನ್ನೂರ ಅರವತ್ತು ಕಿಲೋ ಕ್ಯಾಲ್ರಿ ಅಷ್ಟು ಅವರು ಫುಡ್ನ ತೊಗೊಳ್ಬೇಕಾಗುತ್ತೆ ಹಾಗೆ ಅಂಡರ್ ನರಿಷಡ್ ಇರೋರು ಅಂದರೆ ಬಿ ಎಮ್ ಐ ಏಯ್ಟೀನ್ ಪಾಯಿಂಟ್ ಫೈವ್ ಒಳಗಡೆ ಇರೋವಂಥವ್ರು ಮಿನಿಮಮ್ ಟು ಮ್ಯಾಕ್ಸಿಮಮ್ ಹದಿಮೂರು ಕೆ ಜಿ ಅವರು ವೆಯ್ಟ್ ಗೇನ್ ಆಗಬೇಕಾಗುತ್ತೆ ಅಂದರೆ ಅವರು ಅರೌಂಡ್ ಎರಡು ಸಾವಿರದ ನಾನ್ನೂರ ಹತ್ತು ಕಿಲೋ ಕ್ಯಾಲರಿಯಷ್ಟು ಆಹಾರನ ತಗೊಳ್ಬೇಕಾಗುತ್ತೆ ಸೊ ಹಾಗೆ ಓವರ್ ವೆಯ್ಟ್ ಯಾರು ಇರ್ತಾರೆ ಅವರು ಅರೌಂಡ್ ಸೆವೆನ್ ಟು ಏಯ್ಟ್ ಕೆ ಜಿ ಟೆನ್ ಕೆ ಜಿ ಅಷ್ಟಾದರೂ ನಾರ್ಮಲ್ಲೇ ಸೊ ಸೆವೆನ್ ಟು ಎ ಟೆನ್ ಕೆ ಜಿ ಅಂತ ಇಟ್ಕೊಳ್ಳೋಣ ಅವ್ರು ಅರೌಂಡ್ ಎರಡು ಸಾವಿರದ ಒಂದು ನೂರಿಪ್ಪತ್ತು ಕಿಲೋ ಕ್ಯಾಲ್ರಿ ಅಷ್ಟು ಫುಡ್ನ ತೊಗೊಳ್ಬೇಕಾಗತ್ತೆ ಸೊ ಇವಾಗ ನಾನೊಂದು ಇಡೀ ದಿನದ ಒಂದು ಸಿಂಪಲ್ ಡಯೆಟ್ ಒಂದು ಸಣ್ಣ ಆಹಾರದ ಮಾದರಿನ ಹೇಳ್ಕೊಡ್ತೀನಿ ಅಲ್ಲಿ ಮಾರ್ನಿಂಗ್ ಟು ಬೆಡ್ ಟೈಮ್ವರೆಗೂ ಏನೇನು ತೊಗೋಬೇಕಂತ ಅದರಲ್ಲಿ ನೀವು ಕಿಲೋ ಕ್ಯಾಲ್ರಿ ಎಲ್ಲ ಹೆಂಗೆ ಮಾಡ್ಕೋಬೇಕು ಅಂದರೆ ನಾನು ನಾರ್ಮಲ್ ಇರೋರಿಗೆ ಹೇಳ್ತೀನಿ ನೀವು ಹೆಂಗೆ ಜಾಸ್ತಿ ಮಾಡ್ಕೋಬೇಕು ಮತ್ತು ಕಡಿಮೆ ತಿನ್ನೋರು ಹೇಗೆ ಕಡಿಮೆ ಮಾಡ್ಕೋಬೇಕಂದ್ರೆ ಕಾಪ್ಸು ಮತ್ತು ಜಾಸ್ತಿ ಮಾಡೋದಿದ್ರೆ ವೆಜಿಟೇಬಲ್ಸ್ನ ಜಾಸ್ತಿ ಮಾಡಿ ಕಡಿಮೆ ಮಾಡೋದಿದ್ರೆ ಧಾನ್ಯಗಳು ಅಂದರೆ ರೈಸ್ ಆಗಿರ್ಬೋದು ರೋಟಿ ಆಗಿರ್ಬೋದು ಇದನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡು ನಿಮ್ಮ ಏನು ಇರುತ್ತೆ ಅದನ್ನು ನೋಡ್ಕೊಂಡು ತಿನ್ಬೋದು ಸೊ ಇವಾಗ ಓವರ್ ವೆಯ್ಟ್ ಇರೋರು ಕಾಪ್ಸನ್ನ ಕಡಿಮೆ ಮಾಡಿ ವೆಜಿಟೇಬಲ್ಸ್ನ ಜಾಸ್ತಿ ಮಾಡಿಕೊಂಡು ತಿನ್ಬೋದು ಅಂಡರ್ ನರಿಷ್ ಇರೋರು ವೆಜಿಟೇಬಲ್ಸ್ನೂ ಜಾಸ್ತಿ ಮಾಡಬೇಕು ಹಾಗೆ ಅವ್ರಿಗೆ ಕಾಪ್ಸ್ ಕೂಡ ಇಂಪಾರ್ಟೆಂಟ್ ಇರುತ್ತೆ ಅಂದರೆ ಧಾನ್ಯಗಳು ಕೂಡ ಇಂಪಾರ್ಟೆಂಟ್ ಇರುತ್ತೆ ಅದನ್ನು ಕೂಡ ಅವ್ರು ತೊಗೋಬೇಕು ನಾರ್ಮಲ್ ಇರೋರು ನಾರ್ಮಲ್ ಆಗಿ ಎಲ್ಲನೂ ತೊಗೋಬೋದು ಸೊ ಹಾಗಾದರೆ ಬೆಳಗ್ಗೆ ಏನೇನು ತಿನ್ಕೊಳ್ಬೋದು ಒಂದು ಸಿಂಪಲ್ ಡಯಟನ್ನ ನೋಡೋಣ ಅರ್ಲಿ ಮಾರ್ನಿಂಗ್ ನೀವು ಎದ್ದೇಳ್ತೀರಾ ಎದ್ದಿದಾಗ ಮಿಲ್ಕ್ ಒಂದು ದೊಡ್ಡ ಗ್ಲಾಸ್ ಅಷ್ಟು ಹಾಲು ಕುಡೀರಿ ಹಾಲುಗೆ ಅಂದರೆ ನಿಮಗೆ ವಾಮಿಟ್ ಸೆನ್ಸೇಷನ್ ಇದೆ ಅದಿದೆ ಅಂದರೆ ಫಸ್ಟು ಒಂದು ಡ್ರೈ ಐಟಮ್ ರಸ್ಕ್ ಬಿಸ್ಕೆಟ್ ಏನಾದರೂ ತಿನ್ನೋಕ್ಕೆ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ ಅದನ್ನು ಕೂಡ ತೊಗೊಂಡು ಆಮೇಲೆ ಮಿಲ್ಕ್ ಕುಡಿಬೋದು ಸೊ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಮಿಲ್ಕ್ ಓಕೆ ನೆಕ್ಸ್ಟು ಅರೌಂಡ್ ಒಂದು ಎಂಟು ಗಂಟೆ ಹಾಗೆ ನೀವು ಮನೇಲಿ ಮಾಡಿ ಟಿಫನ್ ಏನಾದರೂ ತಿನ್ಬೋದು ವೆಜಿಟೇಬಲ್ ಉಪ್ಮಾ ಅಥವಾ ಅವಲಕ್ಕಿ ಉಪ್ಪಿಟ್ಟು ಆಮೇಲೆ ಪರೋಟ ಅಂದರೆ ಚಪಾತಿಗೆ ನೀವು ತರಕಾರಿ ಎಲ್ಲ ಹಾಕ್ಬಿಟ್ಟು ಮಾಡಿದ್ರೆ ನಿಮಗೆ ತುಂಬ ಒಳ್ಳೆಯದು ಅದ್ರ ಜೊತೆಗೆ ತಾಳಿಪಟ್ಟು ತರಕಾರಿ ಎಲ್ಲ ಹಾಕಿ ಮಾಡಿ ತಾಳಿಪಟ್ಟು ಮಾಡ್ತೀವಿ ಈ ಥರ ಬೆಸ್ಟ್ ಆಪ್ಷನ್ಸ್ ಇದೆ ಇಡ್ಲಿ ದೋಸೆ ಸೊ ಅದ್ರ ಜೊತೆಗೆ ನೀವು ನಾರ್ಮಲ್ ಅದೇ ತಿಂತಾಯಿದ್ದೀರ ಅಂದರೆ ಅದ್ರ ಜೊತೆಗೆ ಒಂದು ಅರ್ಧ ಕಪ್ಪಷ್ಟು ವೆಜಿಟೇಬಲ್ಲು ಒಂದು ಅರ್ಧ ಕಪ್ಪಷ್ಟು ಸೊಪ್ಪು ಒಂದು ಅರ್ಧ ಕಪ್ಪಷ್ಟು ಪ್ಲೇನ್ ದಾಲು ಆಮೇಲೆ ಒಂದು ಬಾಯ್ಲ್ಡ್ ಎಗ್ ಎಗ್ ತಿನ್ನೋರು ಎಗ್ ತಿಂದೇ ಇರೋರು ಪನ್ನೀರ್ನ ಯೂಸ್ ಮಾಡ್ಕೋಬೋದು ಸೊ ಒಂದು ಹತ್ತು ಹತ್ತುವರೆ ಹಾಗೆ ಒಂದು ಫ್ರೆಶ್ ಸೀಸನಲ್ ಆ ಟೈಮಲ್ಲಿ ನಿಮ್ಗೆ ಯಾವುದು ಫ್ರೆಶ್ ಫ್ರೂಟ್ ಸಿಗುತ್ತೆ ಒಂದು ಟೈಪ್ ಆಫ್ ಫ್ರೂಟ್ಸ್ ಅಥವಾ ನೂ ನೂರು ಗ್ರಾಮಷ್ಟು ಫ್ರೂಟ್ನ ನೀವು ತಗೋಬೋದು ಸೊ ಲಂಚ್ಗೆ ನೀವೊಂದು ಎರಡು ಕಪ್ಪಷ್ಟು ರೈಸ್ ಅಥವಾ ನಾಲ್ಕು ರೋಟಿ ಒಂದು ಕಾಲು ಕಪ್ಪಷ್ಟು ಹಸಿರು ಇದು ಗ್ರೀನ್ ಲೀಫ್ ವೆಜಿಟೇಬಲ್ಸ್ ಸೊಪ್ಪುಗಳು ಆಮೇಲೆ ಏನಾದರೂ ಒಂದು ಟೈಪ್ ಆಫ್ ವೆಜಿಟೇಬಲ್ದು ಪಲ್ಯ ಒಂದು ಐವತ್ತು ಗ್ರಾಮಷ್ಟು ಆಮೇಲೆ ಒಂದು ಐವತ್ತು ಗ್ರಾಮಷ್ಟು ಸಾಲಡ್ ಅಂದರೆ ಕ್ಯಾರೆಟು ಸೌತೆಕಾಯಿ ಬೀಟ್ರೋಟ್ ಈ ಥರ ಆಮೇಲೆ ಒಂದು ಟೂ ಹಂಡ್ರೆಡ್ ಎಮ್ ಎಲ್ ಅಷ್ಟು ಮಜ್ಜಿಗೆ ಈ ಥರ ನೀವು ಇದು ಮಾಡ್ಕೋಬೋದು ಮುದ್ದೆ ತಿನ್ನೋ ಅಭ್ಯಾಸ ಇರೋರು ಲಂಚ್ ಟೈಮಲ್ಲಿ ಮುದ್ದೆ ತಿನ್ಬೋದು ಹಾಗೆ ಮಾಂಸಾಹಾರಿಗಳು ಏನಾದರೂ ನೀವು ನಾನ್ ವೆಜ್ ತಿಂತೀರಾ ಅಂದರೆ ಮಧ್ಯಾಹ್ನ ಟೈಮ್ ಈಸ್ ಬೆಸ್ಟ್ ನೈಟ್ ಅವಾಯ್ಡ್ ಮಾಡಿ ಮಧ್ಯಾಹ್ನ ತಿನ್ನಿ ಆಮೇಲೆ ಈವ್ನಿಂಗ್ ಸ್ನ್ಯಾಕಿಗೆ ನೀವು ಸೂಪ್ಗಳು ತೊಗೋಬೋದು ವೆಜಿಟೇಬಲ್ ಸೂಪ್ ಅಥವಾ ಪಾಲಕ್ ಸೂಪ್ ಸೋರೆಕಾಯಿ ಕ್ಯಾರೆಟ್ ಟೊಮೆಟೊ ಸೂಪ್ ಆಮೇಲೆ ಕಾಳು ಸೂಪ್ ಬೇಳೆ ಸೂಪ್ ಈ ಥರ ಎಲ್ಲ ಸೂಪ್ಗಳನ್ನ ನೀವು ಸಂಜೆ ಟೈಮ್ ತೊಗೊಬೋದು ಅದ್ರ ಜೊತೆಗೆ ಸ್ವಲ್ಪ ನಟ್ಸ್ನ ಇನ್ಕ್ಲೂಡ್ ಮಾಡ್ಕೊಳ್ಳಿ ಒಂದು ಮೂರು ಬಾದಾಮಿ ಒಂದು ಡೇಟ್ ಒಂದು ಅಂಜೂರ ಆಯಿತಾ ಖರ್ಜೂರ ಅಂಜೂರ ಅದೆಲ್ಲನೂ ಇನ್ಕ್ಲೂಡ್ ಮಾಡ್ಕೊಳ್ಳಿ ಮತ್ತು ಡಿನ್ನರ್ ಸೇಮ್ ಆ್ಯಸ್ ಲಂಚ್ ಏನೇನು ತೊಗೊಂಡಿದ್ದೀರಾ ನೀವು ಲಂಚಲ್ಲಿ ಅದನ್ನೇ ನೀವು ತೊಗೊಳ್ಳೋದು ಮುದ್ದೆ ಅವಾಯ್ಡ್ ಮಾಡಿ ರೋಟಿಯಲ್ಲಿ ನೀವು ಚಪಾತಿ ಆಗಿರ್ಬೋದು ಜೋಳದ ರೊಟ್ಟಿ ರಾಗಿ ರೊಟ್ಟಿ ಈ ಥರದ್ದೆಲ್ಲನೂ ತೊಗೊಳ್ಬೋದು ಆಮೇಲೆ ನಾ ಲಾಸ್ಟ್ ಬೆಡ್ ಟೈಮ್ ನೀವು ಮಲ್ಗೋವಾಗ ಅರೌಂಡ್ ಹತ್ತು ಹತ್ತು ಗಂಟೆ ಅಂದರೆ ಆ ಟೈಮಲ್ಲಿ ಒಂದು ಗ್ಲಾಸ್ ಮಿಲ್ಕ್ನ ತೊಗೊಳ್ಳೋದು ಇದಿಷ್ಟು ಒಂದು ದಿನದ ನಾನೊಂದು ಸಿಂಪಲ್ ಡಯಟ್ ಹೇಳಿದೀನಿ ಅದರಲ್ಲಿ ನಿಮ್ಗೆ ಏನೇನು ಆಪ್ಷನ್ ಇದೆ ಅದೆಲ್ಲ ನೀವು ತಗೊಳ್ಬೋದು ನೆಕ್ಸ್ಟ್ ಟೈಮ್ ಇನ್ನೂ ನಾನು ಬ್ರೀಫಾಗಿ ಡಯಟ್ ಬಗ್ಗೆ ಹೇಳೋದಕ್ಕೆ ಟ್ರೈ ಮಾಡ್ತೀನಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿವರೆಗೂ ಮತ್ತೆ ಸಿಗೋಣ ಟಾಟಾ ಬ ಬಾಯ್